ಚಾರ್ಜ್ ನಾಯಕ. ಸಿಬಿಎಸ್ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ಯಾರಿಗೋ ನೆಪೋಟಿಸಮ್, ಅವ್ನಿಗೆ ಬೇಕಾದವ್ರಿಗೆ ಟೆಂಡರ್ಗಳನ್ನ ಒದಗಿಸ್ಕೊಡೋದಿರ್ಬೋದು, ಈ ಥರದ್ದು ಇವೆಲ್ಲವೂ ಭ್ರಷ್ಟಾಚಾರದ ಒಂದು ಸ್ವರೂಪಗಳು. ಈ ಭ್ರಷ್ಟಾಚಾರ ಇಂಥ ವಿರುದ್ಧ ಕಂಪ್ಲೇಂಟ್ ಏನಾದರೂ ಕೊಡೋದಿದ್ರೆ ಲೋಕಾಯುಕ್ತ ಸಂಸ್ಥೆ ಕರ್ನಾಟಕದಲ್ಲಿದೆ. ಈಗ ಲೋಕಾಯುಕ್ತ ಸಂಸ್ಥೆ ಒಂದು ಬ್ರೀಫ್, ಆ ಸಂಸ್ಥೆಯಲ್ಲಿ ಯಾರ್ಯಾರು ಕೆಲಸ ಮಾಡ್ತಾರೆ ಅನ್ನೋದ್ರ ಬಗ್ಗೆ ನಿಮ್ಗೆ ಹೇಳ್ತೀನಿ. ಲೋಕಾಯುಕ್ತ ಸಂಸ್ಥೆಯಲ್ಲಿ ಮುಖ್ಯವಾಗಿ ಲೋಕಾಯುಕ್ತರಂತ ಇರ್ತಾರೆ. ಅವರು ರಿಟೈರ್ಡ್ ಜಸ್ಟಿಸ್ ಆಫ್ ಹೈಕೋರ್ಟ್, ಅಂದರೆ ಮುಖ್ಯ ನ್ಯಾಯಾಧೀಶರು ಇರ್ಬೋದು ಅಥವಾ ನ್ಯಾಯಾಧೀಶರು, ಹೈಕೋರ್ಟ್ನ ನ್ಯಾಯಾಧೀಶರು, ನಿವೃತ್ತ ನ್ಯಾಯಾಧೀಶರು ಇರ್ತಾರೆ. ಆಮೇಲೆ ಅವ್ರ ಕೆಳಗೆ ಮತ್ತೆ ಉಪಲೋಕಾಯುಕ್ತರು ಇರ್ತಾರೆ. ಆಮೇಲೆ ಇವರು ಹೆಡ್ ಆಫ್ ದ ಇನ್ಸ್ಟಿಟ್ಯೂಟ್, ಲೋಕಾಯುಕ್ತರು ಹೆಡ್ ಆಫ್ ದ ಇನ್ಸ್ಟಿಟ್ಯೂಷನ್. ಆಮೇಲೆ ಜಡ್ಜಸ್ ಇರ್ತಾರೆ, ಈ ಸೆಷನ್ ಕೋರ್ಟ್ ಜಡ್ಜಸ್, ಜಿಲ್ಲಾ ಸತ್ರ ನ್ಯಾಯಾಲಯದ ರ್ಯಾಂಕ್ನವರು ಜಡ್ಜಸ್ ಇರ್ತಾರೆ ನಮ್ಮ ಲೋಕಾಯುಕ್ತ ಸಂಸ್ಥೆಯಲ್ಲಿ. ಆಮೇಲೆ ಸರ್ಕಾರಿ ವಕೀಲರು ಇರ್ತಾರೆ. ಆಮೇಲೆ ಪೊಲೀಸ್ ವಿಂಗ್ ಅಂತ ಸಪ್ರೇಟ್ ಲೋಕಾಯುಕ್ತದಲ್ಲೇ ಇರ್ತದೆ. ಆಮೇಲೆ ಪಿ ಡಬ್ಲ್ಯೂ ಡಿ ಇಂಜಿನಿಯರ್ಸ್ ಇರ್ತಾರೆ, ಸ್ಟಾಟಿಸ್ಟಿಷಿಯನ್ಸ್ ಇರ್ತಾರೆ. ಹೀಗೆ ನಮ್ಮ ಲೋಕಾಯುಕ್ತ ಸಂಸ್ಥೆಯಲ್ಲಿ ಎಲ್ಲ ಥರ ಇರೋರು ಇರ್ತಾರೆ. ಅಂದರೆ ಬರೀ ಲೋಕಾಯುಕ್ತ ಅಂತಂದರೆ ಬರೀ ಪೊಲೀಸ್ ಅಷ್ಟೇ ಇರ್ತಾರೆ ಅಂತಲ್ಲ, ಬೇರೆ ಎಲ್ಲ ಟೆಕ್ನಿಕಲ್ ಎಕ್ಸ್ಪರ್ಟ್ಸ್ ಎಲ್ಲರೂ ಇರ್ತಾರೆ. ಇದ್ರ ನಮಗೆ ತನಿಖೆ ಮಾಡಬೇಕಾದ್ರೆ ಅವರೆಲ್ಲ ರಿಪೋರ್ಟ್ಸ್ ಅವೆಲ್ಲ ಸಹಾಯ ಆಗ್ತದೆ. ಆಮೇಲೆ ನಮ್ಮ ಇನ್ಸ್ಟಿಟ್ಯೂಟಲ್ಲಿ ಸಪ್ರೇಟಾಗಿ ಅಡ್ಮಿನಿಸ್ಟ್ರೇಟಿವ್ ಬ್ಲಾಕ್, ಪೊಲೀಸ್ ವಿಂಗ್, ಆಮೇಲೆ ಟೆಕ್ನಿಕಲ್ ವಿಂಗ್, ಆಮೇಲೆ ಪ್ರಾಸಿಕ್ಯೂಷನ್ ವಿಂಗ್, ಇವೆಲ್ಲ ಇದೆ. ಇದು
ಜನರಲ್ ಆಗಿ ಪ್ರತಿ ಜಿಲ್ಲೆಯಲ್ಲಿ ಲೋಕಾಯುಕ್ತ ಕಚೇರಿ ಇರ್ತದೆ. ನಿಮ್ಗೆ ಯಾವ ಜಿಲ್ಲೆಯಲ್ಲಾದ್ರೂ ಪ್ರತಿ ಜಿಲ್ಲೆಯಲ್ಲಿ ಲೋಕಾಯುಕ್ತ ಪೊಲೀಸ್ ಸ್ಟೇಷನ್ ಅಂತ ಇದೆ. ಈಗ ನೀವು ಫಿರ್ಯಾದಿನ ಇಂಥ ಯಾವುದೇ ಭ್ರಷ್ಟಾಚಾರದ್ದು ದೂರುಗಳಿದ್ರೆ ನೀವು ಅಲ್ಲಿ ಹೋಗಿ ವರದಿ ಮಾಡ್ಬೋದು. ಆಮೇಲೆ ಇದನ್ನ ಜನರಿಗೆ, ನಿಮ್ಮ ಪೇರೆಂಟ್ಸ್ಗೆ, ನಿಮ್ಮ ಜೊತೆ ಇರೋರಿಗೆ ತಿಳಿಸ್ಬೋದು. ಈ ಲೋಕಾಯುಕ್ತ ಸಂಸ್ಥೆ ಅಂದ್ರೆ ಏನು, ಅದರ ಕಾರ್ಯ ಏನು, ಅದರ ಕಾರ್ಯ ಸ್ವರೂಪ ಏನು ಅನ್ನೋದ್ರ ಬಗ್ಗೆ ನೀವು ತಿಳಿಸ್ಬೋದು ಅಂತೇಳಿ. ಭ್ರಷ್ಟಾಚಾರ ನಿರ್ಮೂಲನೆಯ ಒಂದು ದಿನವನ್ನ ಪ್ರತಿ ವರ್ಷ ನಾವು ತೋರ್ತೇವೆ. ಎಸ್ಪೆಷಲಿ ನಮ್ಮ ಶಿಕ್ಷಕರಿಗೆ ಭ್ರಷ್ಟಾಚಾರ ನಿರ್ಮೂಲನೆಯಲ್ಲಿ ಮುಖ್ಯ ಪಾತ್ರವನ್ನು ವಹಿಸುವಂತಹ ಎಲ್ಲ ವ್ಯವಸ್ಥೆಯನ್ನು ಶ್ರೀಯುತರು ತಮಗೀಗಾಗಲೇ ಹೇಳಿದ್ದಾರೆ. ಅದನ್ನು ಹೊರತುಪಡಿಸಿ ನಾವೇನು ಮಾಡ್ತೀವಿ, ಸಾಕಷ್ಟು ಸಾರಿ ನಮ್ಮ ಪುಸ್ತಕಗಳಲ್ಲಿ ಆ ಕಲ್ಪನೆಗಳು ಬರ್ತಕ್ಕಂತಹ ಪದ್ಯಗಳನ್ನು ಅಥವಾ ಗದ್ಯಗಳನ್ನು ಮತ್ತು ಈ ಪೌರನೀತಿಯಲ್ಲಿ ಅದಕ್ಕೆ ಸರಿಸಮಾನವಾಗಿರ್ತಕ್ಕಂಥ ಕೆಲವೊಂದು ಯೂನಿಟ್ಗಳನ್ನು, ಸಬ್ ಯೂನಿಟ್ಗಳನ್ನು ಹೋಯ್ತೀವಿ. ಅದೇ ರೀತಿ ವೆನ್ ಐ ಕಮ್ ಟು ದಿ ಟ್ರೈನಿಂಗ್ ಆಫ್ ದಿ ಬಿ ಎಡ್ ಕಾಲೇಜ್, ವಿ ಹ್ಯಾವ್ ಸಮ್ ಐಡಿಯಾಲಜಿ ಆಫ್ ಟೀಚಿಂಗ್ ಅಂಡ್ ಎಕ್ಸಿಯಾಲಜೀಸ್ ಆಫ್ ಟೀಚಿಂಗ್ ಅಂಡ್ ಎಪಿಸ್ಟೋಮಾಲಜಿ ಆಫ್ ಟೀಚಿಂಗ್ಸ್ ಇರ್ತವೆ ನಮ್ಮಲ್ಲಿ. ಅದೇ ಆಗಿ ನಾವು ವಿ ಆರ್ ಟೀಚಿಂಗ್ ಸಮ್ ವೆಸ್ಟರ್ನ್ ಫಿಲಾಸಫರ್ಸ್ ಆಫ್ ದಿ ವರ್ಲ್ಡ್ ಆ್ಯಂಡ್ ದಿ ಇಂಡಿಯನ್ ಫಿಲಾಸಫರ್ಸ್ ಆಫ್ ದಿ ವರ್ಲ್ಡ್ ಇರ್ತೀವಿ. ಇದನ್ನೆಲ್ಲ ಹೇಳುವಾಗ ಏನಾಗುತ್ತೆ ಅಂತಂದರೆ, ಎಲ್ಲಿಯೋ ಒಂದು ಭಾಗದಲ್ಲಿ ಹೋದಾಗ ಆ್ಯಂಡ್ ದಿ ಇಂಪ್ಲಿಕೇಶನ್ಸ್ ಆಫ್ ದಿ ಎಜುಕೇಷನ್ ಅಂತ ತೊಗೊಂಡಾಗ, ದಿ ಸಿಗ್ನಿಫಿಕೆನ್ಸ್ ಆಫ್ ದಿ ಎಜುಕೇಷನ್ ಅಂತ ತೊಗೊಂಡಾಗ, ವಿ ಆಲ್ಮೋಸ್ಟ್ ವೆರಿ ನಿಯರ್ ಟು ಕನ್ವಿನ್ಸ್ ದ ಪೀಪಲ್ ಥ್ರೂ ದಿ ಸ್ಟೂಡೆಂಟ್ಸ್ ಅಂತ ನಾವು ಕಾನ್ಸೆಪ್ಟನ್ನು ಹೇಳೇ ಹೇಳ್ತೀವಿ. ಆ ಕ್ಷೇತ್ರಗಳಲ್ಲಿ ನಾವು ಮುಂದೆ ವೃತ್ತಿ ಹೋದಾಗ ಅಥವಾ ನಾವೊಂದು ಯಾವುದೋ ನಾವು ಬೋಧಕರಾಗಿ ಹೋದಾಗ, ಈಗ ಹೇಳಿದಂಥ ಎಲ್ಲ ಭ್ರಷ್ಟಾಚಾರದ ನಿರ್ಮೂಲನೆಯ ಅಂಶಗಳನ್ನು ನಾವು ಎತ್ತಿಟ್ಕೊಂಡು ನಮಗೆಲ್ಲಿ ಪ್ರಾಸಂಗಿಕವಾಗಿ ಪಾಠದ ಮಧ್ಯೆ ವಿಷಯದ ಮಧ್ಯೆ ಬರ್ತಾವೋ ಅವುಗಳನ್ನು ನಾವು ಹೇಳ್ತಾ ಹೋದಾಗ ಡ್ಯೂರಿಂಗ್ ದ ಹೋಲ್ ಸರ್ವೀಸ್ ಆಫ್ ದ ಟೀಚಿಂಗ್, ಐ ಥಿಂಕ್ ಯು ಹ್ಯಾವ್ ಮೀಟ್ ಅರೌಂಡ್ 37 to 40 years ಆಫ್ ಸರ್ವೀಸ್. ಮಧ್ಯೆ ಈ ಆ್ಯಂಟಿ ಕರಪ್ಷನ್ ಡೇ ಆಚರಣೆ ಮಾಡೋದು, ಬಿಕಾಸ್ December 9th ಈಸ್ ಆ್ಯಂಟಿ ಕರಪ್ಷನ್ ಡೇ ಆಫ್ ದಿ ವರ್ಲ್ಡ್ ದಟ್ ವಿ ಆರ್ ಸೆಲೆಬ್ರೇಟಿಂಗ್. ಅದೇ ರೀತಿ ಡ್ಯೂರಿಂಗ್ ದಿ ಇಯರ್ 1993 ದ ವರ್ಲ್ಡ್ ಆ್ಯಂಟಿ ಕರಪ್ಷನ್ ವಿಲ್ ಬಿ ಸ್ಟಾರ್ಟೆಡ್ ಅಂತ. ಸೊ ಆ ಕಲ್ಪನೆಯನ್ನು ಇಟ್ಟುಕೊಂಡು ನಾವು ಯಾವುದೇ ಒಂದು ಪ್ರಸಂಗಗಳು ಬಂದಾಗ, ನಮಗೆ ಹೇಳುವಂಥ ಕ್ಷೇತ್ರಗಳು ಬಂದಾಗ ಅಥವಾ ಹೇಳುವಂಥ ಜಾಗ ಅಂತ ಬಂದಾಗ, ಹೇಳುವಂತಹ ವ್ಯಕ್ತಿಗಳು ಅಂತ ಬಂದಾಗ, ನಾವೇನು ಮಾಡಬೇಕು, ಬೇಸ್ಡ್ ಆನ್ ದ ಐಡಿಯಾಲಜಿ ನಾವೇನು ಮಾಡ್ತಾ ಹೋಗಬೇಕು, ಇವುಗಳನ್ನು ಹೇಳ್ತಾ ಹೋಗ್ಬೇಕು. ಯಾಕಂತಂದರೆ ನಾವು ಸಾಮಾನ್ಯವಾಗಿ ನಾನು ಐ ಡೋಂಟ್ ವಾಂಟ್ ಹ್ಯಾವ್ ದಟ್ ಗ್ಯಾರಂಟಿ ದಟ್ ದ ಎಜುಕೇಷನ್ ಈಸ್ ಎ ಡಿಪಾರ್ಟ್ಮೆಂಟ್ ವಿಚ್ ಈಸ್ ಕನ್ಸರ್ನ್ ಟು ದಿ ಆ್ಯಂಟಿ ಕರಪ್ಷನ್ ಡಿಪಾರ್ಟ್ಮೆಂಟ್ ಅಂತ ಹೇಳೋದು. ಆದರೆ ನಮ್ಮ ವೃತ್ತಿ ಅಂತ ತೊಗೊಂಡಾಗ, ನಮ್ಮ ಜೀವನದ ವೃತ್ತಿ ಅಂತ ತೊಗೊಂಡಾಗ, ನಾವು ಎಲ್ಲಿಯೂ ಕೂಡ ಆ ಥರದ ಭಾವನೆಗಳನ್ನು ವ್ಯಕ್ತಪಡಿಸುವಂತಹ, ಆ ವಿಚಾರಗಳನ್ನು ಹೇಳುವಂತಹ ಅಥವಾ ಆ ವಿಚಾರಕ್ಕೆ ಹೋಗುವಂಥ ಕಲ್ಪನೆಗಳನ್ನು ನಾವು ಮಾಡಲ್ಲ. ಆದರೆ ಕೆಲವು ಕಾರಣಗಳಿಂದ, ಕೆಲವು ವ್ಯವಸ್ಥೆಯ ಕಾರಣಗಳಿಂದ ನಾವು ಏನೋ ಮಾಡಬಹುದು, ಮಾಡದೇ ಇರಬಹುದು. ಆ ಕಾರಣಗಳಿಂದ ಏನು ಹೇಳ್ತಾರೆ, ನಮ್ಮ ಕಡೆಯಿಂದ ಕೊಡದೇ ಆಗಿದ್ರೂ ಹೋಗುದು ಕೂಡ ನಾವು ನಮ್ಮಿಂದ ಕೆಲವೊಬ್ಬರು ಎಕ್ಸ್ಪೆಕ್ಟ್ ಮಾಡುವಂತ ಇದ್ದಾಗ, ಇಟ್ ಈಸ್ ನಾಟ್ ಜನೂನ್ ದಟ್ ಐ ಆಮ್ ಇವನ್ ಪೇಯಿಂಗ್ ಅಂತ ಅನಿಸಿದಾಗ, ಇಟ್ ಈಸ್ ನಾಟ್ ಜನೂನ್ ದಟ್ ಐ ಆಮ್ ಇವನ್ ಪೇಯಿಂಗ್ ಅಂತ ಅನಿಸಿದಾಗ, ಆಸ್ ದ ಸರ್ ಸೇಡ್ ದಟ್ ಯು ಹ್ಯಾವ್ ಸಚ್ ಅ ಡಿಪಾರ್ಟ್ಮೆಂಟ್ ದಟ್ ಯು ಕ್ಯಾನ್ ಇಂಟಿಮೇಟ್ ಬೈ ದಿ ಹೆಲ್ಪ್ ಆಫ್ ದಿ ದ ಪರ್ಸನ್ ಹೂ ಆರ್ ವರ್ಕಿಂಗ್ ದೇರ್ ಇನ್ ದ ಡಿಪಾರ್ಟ್ಮೆಂಟ್ ಆರ್ ಇನಿಷಿಯಲಿ ದಟ್ ಯು ಕ್ಯಾನ್ ಕೋಪ್ ಅಪ್ ವಿತ್ ದಟ್ ಅಂತ ಹೇಳ್ತಾ ನನಗೆ ಇಲ್ಲಿ ಒಂದು